ध्रुव नारायण बलगैन साकष्टु जन बीजेपी मुख्यमंत्री कोपने बरल मंत्री नागेश इंडिपेंडेंट अब ओदार अलग पक्ष कुमारस्वामी अल सेंट्रल गवर्नमेंट मंत्री प्रस्ताप मे बुड़प ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಬಿಜೆಪಿ ಯಾವತ್ತೂ ಕೂಡ ಸಾಮಾಜಿಕ ನ್ಯಾಯದಲ್ಲಿ ನಂಬಿಕೆ ಇಟ್ಕೊಂಡಿಲ್ಲ ಯಾವತ್ತೂ ಕೂಡ ನಂಬಿಕೆ ಇಟ್ಕೊಂಡಿಲ್ಲ ಬಿಜೆಪಿ ನಾವು ಮಾಡೋ ತಪ್ಪು ಕೆಲಸ ಏನಪ್ಪಾ ಅಂತಂದ್ರೆ ಪ್ರಚಾರ ಸರಿಯಾಗಿ ಮಾಡಲಿಲ್ಲ ನಾವು ಅಷ್ಟೇ प्रचार सर नन कर्नाटक इतिहास चुनाव प्रणा के भरोसे नूर के नूर ईडेस सरकार याद नम सरकार बेरे यकार इसवे तोर्स नोड़ नो गवर्नमेंट सरकार मत यो नान जाति गुरी इटकू अभिवृद्धि कार्यक्रम घोषणे जातीय बड़ो ब्राह्मण जात हिड़ू कल जातील बड़वे कार्यक्रम अलू तक हाल मकु कुल शू एल मकलू हाकतल कृषि भाग्य जमीन आयतल इंदिरा क्यांटीन एलू मतलब विद्यासी एलू मतलब मत यहाँ बड़व उकंडार बड़वे याक विरोध तो नोटी बड़दीना नेले कप चुके वर्ष हाँ नानेन जैल याकल कोप राज्य ओनली अस्टे सिद्धरामय्य ईद वर्ष मुगसबिटल एस एम कृष्ण ईद वर्ष मुगस यद्यूरप ईद वर्ष मुगस ಕುಮಾರಸ್ವಾಮಿ 5 ವರ್ಷ ಮುಗಿಸಲಿಲ್ಲ ಜೆಎಸ್ ಪಟೇಲ್ 5 ವರ್ಷ ಮುಗಿಸಲಿಲ್ಲ ದೇವೇಗೌಡ 5 ವರ್ಷ ಮುಗಿಸಲಿಲ್ಲ ಹ ಬೊಮ್ಮಾಯಿ 5 ವರ್ಷ ಮುಗಿಸಲಿಲ್ಲ ಹ ಧರ್ಮಸಿಂಗ್ 5 ವರ್ಷ ಮುಗಿಸಲಿಲ್ಲ ಬಂಗಾರಪ್ಪ ವೀರಪ್ಪಮೊಯ್ಲಿ 5 ವರ್ಷ ಮುಗಿಸಲಿಲ್ಲ ಬಂಗಾರಪ್ಪ 5 ವರ್ಷ ಮುಗಿಸಲಿಲ್ಲ ದೇವರಾಜರಸ ಅವರ ನಂತರ ಸಿದ್ರಾಮಯ್ಯ 5 ವರ್ಷ ಮುಗಿಸಿಬಿಟ್ನಲ್ಲ ಅದು ಹೊಟ್ಟೆ ಊರಿ ಚಾಮುಂಡೇಶ್ವರಿ ಕ್ಷೇತ್ರದ ಜನ ಸೋಲಿಸಬೇಕಾಗಿತ್ತು ಹೇಳಿ ನೋಡೋಣ ಹೇಳಿ ನೀವೇ ಒಂದ್ಸಾರಿ ಪ್ರಶ್ನೆ ಹಾಕಳಿ ಸೋಲಿಸಕ್ಕೆ ಏನು ಕಾರಣಗಳಿದ್ದು 1 2 3 4 ಇದಕ್ಕೋಸ್ಕರ ಸೋಲಿಸಿದೀವಿ ನನ್ನ ವಿರುದ್ಧ ನಿಂತಿದ್ದಂತ ಅಭ್ಯರ್ಥಿಗಳಿಗೆ ಪ್ಲಸ್ ಪಾಯಿಂಟ್ ಗಳು 1 2 3 4 ಸಿದ್ರಾಮಯ್ಯನಿಗಿಂತ ಜಾಸ್ತಿ ಪ್ಲಸ್ ಪಾಯಿಂಟ್ಸ್ ಗಳಿದ್ದಾವೆ ಹೇಳಿ ನೋಡೋಣ ಅಕ್ಕಿ ಎಲ್ಲ ನನಗೆ ಓಟ್ ಕೊಡದಿದ್ದವರೆಲ್ಲ ಅಕ್ಕಿ ತಗೊಳ್ಳಿರೋ
ಅವರ ಮಕ್ಕಳು ಹಾಲು ಕುಡಿನಿಲ್ವೋ ಒಂದು ವೇಳೆ ನಾನು ಅಕ್ಕಿ ಕೊಡದೆ ಹೋಗಿದ್ರೆ ಈಗ ಕೋವಿಡ್ ರೋಗ ಬಂದಿತ್ತಲ್ಲ ಲಾಕ್ಡೌನ್ ಆಗಿತ್ತಲ್ಲ ಆಗ ಏನಾದ್ರು ಬದುಕಕ್ಕೆ ಆಯ್ತಿತ್ತೇನ್ರಿ ಜನರು ಬಡವರು ಅದಕ್ಕೆ ಸೋಲ್ಸ್ಬಿಡೋದ ನಾನು ನನಗೆ ಇನ್ನೊಂದ್ಸಾರಿ ನಿಲ್ತೀನ ಇಲ್ಲೋ ಗೊತ್ತಿಲ್ಲ ನನಗೆ ಆದ್ರೆ ಆ ಸೋಲ್ಸದ ಮರ್ಮಘಾತ ಇದೆಯಲ್ಲ ಅದ ಸಹಿಸ್ಕೊಳ್ಳಕ್ಕಾಗಲ್ಲ ಆಮೇಲೆ ನಮ್ಮ ಕಾರ್ಯಕರ್ತರು ಪ್ರಶ್ನೆ ಮಾಡ್ಕೋಬೇಕು ನಾನು ಚುನಾವಣೆ ನಡೆದ ದಿನ ಕೂತಿದ್ದೆ ಎಲ್ಲ ಬಂದ್ರು ಬೂತ್ ಕಮಿಟಿ ಬೂತ್ ನಲ್ಲಿ ಇದ್ದವರು ಏಜೆಂಟ್ ಗಳಾಗಿದ್ದವರು ಎಲ್ಲ ಬಂದ್ರು ಎಲ್ಲ ಬರ್ಕ ಬಂದಿದ್ರು ಏನ್ರೆ ಹೆಂಗೆಂಗಿದೆ ನಿಮ್ಮ ಬೂತ್ ಗಳಲ್ಲಿ ಅಂದ್ರೆ ಗೆಲ್ತೀವಿ ಸರ್ ಗೆಲ್ತೀವಿ ಸರ್ ಗೆಲ್ತೀವಿ ಸರ್ ಯಾಕೆ ಹೇಳಿದ್ರು ಏನ್ ಅವ್ರು ಗೊತ್ತಾಗ್ಲಿಲ್ವೋ ಅಥವಾ ನನ್ನ ಮುಖ ಸ್ತುತಿ ಹೇಳಿದ್ರ ಗೆಲ್ತೀವಿ ಸರ್ ಸೋಲ್ತೀನಿ ಅಂತ ಹೇಳ್ಬೇಕಾಗಿತ್ತು ನೀವು ಸೋಲ್ತೀರಿ ಸರ್ ಅಂದಿದ್ರೆ ನನ್ ಖುಷಿ ಆಯ್ತಿತ್ತು ಜನ ಓಟ್ ಕೊಟ್ಟಿಲ್ಲ ಇವ್ರೇನ್ ಮಾಡ್ತಾರೆ ಪಪ್ಪ ಅಂತ ಏನೇ ನಿಮ್ ಬೂತ್ನಲ್ಲಿ ಹೆಂಗಿದ್ದಪ್ಪ ಗೆಲ್ತೀವಿ ಸರ್ ನಾವು ಮೆಜಾರಿಟಿ ಬರ್ತೀವಿ ಸರ್ ನಿಮ್ ಬೂತ್ನಲ್ಲಿ ಅಲ್ಲೂ ಮೆಜಾರಿಟಿ ಬರ್ತೀವಿ ಸರ್ ಯಾಕೆ ಹಂಗಂತ ಹೇಳಿದ್ರು ನನಗೆ ಅದು ಬಹಳ ನೋವಾಗ್ಬಿಟ್ಟಿವೆ ಅವರು ಯಾವ ನಾವು ಮಾತಾಡುವ ಇಟ್ ಪೇಯಿಂಡ್ ಮೀ ಲೈಕ್ ಎನಿಥಿಂಗ್ ಒಂದು ವೇಳೆ ನನಗೆ ಬಾದಾಮಿನಲ್ಲಿ ಗೆಲ್ಲಿಸ್ತೇ ಹೋಗಿದ್ರೆ ಜನ ನನ್ನ ಭವಿಷ್ಯ ಏನಾಯ್ತಿತ್ತು ಯೋಚನೆ ಮಾಡಿದ್ದೀರಾ ಈ ರಾಜ್ಯದ ಜನರ ಭವಿಷ್ಯ ಏನು ಒಂದು ವೇಳೆ ಅವರು ಪಾಪ ನಾನು ಅಲ್ಲಿ ಹೋಗ್ಲಿಲ್ಲ ಒಂದಿನ ನಾಮಿನೇಷನ್ ಹಾಕೋ ದಿನ ಹೋಗಿದ್ದೆ ಪುನಃ ಹೋಗ್ಲೇ ಇಲ್ಲ ಅಲ್ಲಿ ಜನ ಗೆಲ್ಲಿಸ್ಕೊಟ್ರು ಒಂದು ವೇಳೆ ಸೋಲಿಸ್ಬಿಟ್ಟಿದ್ರಪ್ಪ ಅಲ್ಲೂ ನನ್ನ ಫ್ಯೂಚರ್ ಮಂಕಾಗೋಯ್ತಿತ್ತಲ್ಲ ಕತ್ಲೆ ಆಗ್ಬಿಡ್ತಿತ್ತಲ್ವಾ ಅಫ್ಕೋರ್ಸ್ ನಾನು 2006ರಲ್ಲಿ ಬೈ ಎಲೆಕ್ಷನ್ ನಡೀತಲ್ಲ ಅದು ಋಣ ತೀರಿಸಬೇಕು ಅಂತ ಕಾರಣಕ್ಕೋಸ್ಕರನೇ ನಾನು ನಿಂತ್ಕೊಂಡದು ಕೊನೆಯಲ್ಲಿ ಇದು ಲಾಸ್ಟ್ ಎಲೆಕ್ಷನ್ ಅಂತ ನಿಂತ್ಕೊಂಡದು ಚಾಮುಂಡೇಶ್ವರಿ ಕೊನೆಯಲ್ಲಿ ಚಾಮುಂಡೇಶ್ವರಿ ಕ್ಷೇತ್ರದ ಎಲ್ಲಿ ನನಗೆ ಜನ್ಮ ಕೊಟ್ಟಿದ್ದಾರೆ ಆ ಕ್ಷೇತ್ರದಲ್ಲಿ ನಿಂತು ನಾನು ರಿಟೈರ್ ಆಗಬೇಕು ರಾಜಕೀಯದಿಂದ ಅಂತ ಅನ್ಕೊಂಡಿದ್ದೆ ಆದರೆ ಜನ ಅವಕಾಶ ಕೊಡಲಿಲ್ಲ ನನಗೆ ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದಿದ್ರೆ ಮತ್ತೆ ನಾನೇ ಚೀಫ್ ಮಿನಿಸ್ಟರ್ ಆಯ್ತಾ ಇದ್ದೆ ಏನೋ ಅವಕಾಶಗಳಿದ್ದವು ನಾನು 13 ಬಜೆಟ್ಗಳನ್ನು ಮಂಡಿಸಿದ್ದೀನಿ ಚೀಫ್ ಮಿನಿಸ್ಟರ್ ಆಗೋದಕ್ಕಿಂತ ಮುಂಚಿತ ಹೋಗಿ 8 ಬಜೆಟ್ ಮಂಡಿಸಿದ್ದೀನಿ ಅದಕ್ಕಿಂತ ಹಿಂದಿನ ಬಜೆಟ್ಗಳನ್ನು ನೋಡಿದ್ದೀನಿ ನಾನು ಕೆಸಿ ರೆಡ್ಡಿ ಕಾಲದಿಂದ ಬಹುಶಃ ನಾವು ಕೊಟ್ಟಂತ ಕಾರ್ಯಕ್ರಮಗಳು ಬಡವರಿಗೋಸ್ಕರ ಕೊಟ್ಟಂತ ಕಾರ್ಯಕ್ರಮಗಳು ಬೇರೆ ಯಾರು ಕೂಡ ಕೊಡ್ಲಿಕ್ಕೆ ಸಾಧ್ಯ ಆಗಿರಲಿಲ್ಲ ಈಗ ಯಡಿಯೂರಪ್ಪ ರೈತ ಹೋರಾಟಗಾರ ಹಸಿರು ಶಾಲೆ ಹಾಕತಾನೆ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡಿದ ಹಸಿರು ಶಾಲೆ ಹಾಕತಾನೆ ಈಗೇನ್ ಮಾಡಿದ್ದಾರೆ 7 ಕೆಜಿ ಅಕ್ಕಿಯನ್ನ 5 ಕೆಜಿ ಗಿಳಿಸಿದ್ದಾರೆ ಬಡವರಿಗೆ ಇದು ಬಡವರಿಗೆ ಅನ್ಯಾಯನೋ ನ್ಯಾಯನೋ ಅನ್ಯಾಯ ಮತ್ತೆ ಯಾರಿಗೂ ಕೋಪನೆ ಬರಲ್ವಾ ಏಯ್ ಅವನ ಯಾವನ ಕೂತ್ಕೊ ಒಂದು ಹೋಗ್ತೀಯ ಐದು ಕೆಜಿ ಮಾಡಿದ್ದಾರೆ ಈಗ ಬಸವಣ್ಣ ಇದೆಯಾ ನೀನು ಅಲ್ವೇನೆಯ ಯಾಕೆ 2 ಕೆಜಿ ಯಾಕೆ ಕಡಿಮೆ ಮಾಡಿದ್ರು ನೀನು ಯಡಿಯೂರಪ್ಪ ಅವ್ರ ಅಪ್ಪನ ಮನೆ ಏನು ಕೊಡ್ತಿದ್ದ ದುಡ್ಡ
ನಾನು ಕೊಟ್ಟಾಗ ನಮ್ಮ ಅಪ್ಪನ ಮನೆಯಿಂದ ಕೊಟ್ಟಿದ್ನ ಜನರ ದುಡ್ಡು ರೀ ಜನರ ದುಡ್ಡು ಜನರಿಗೆ ಖರ್ಚು ಮಾಡಕ್ಕೋಸ್ಕರ ನಿಮಗೆ ಮನಸು ಇಲ್ಲದೆ ಇದ್ದವರಿಗೆ ಹೃದಯ ಇಲ್ಲದೆ ಇದ್ದವರಿಗೆ ನಿಮ್ಮನ್ನ ಮನುಷ್ಯರು ಅಂತ ಕರೀಬೇಕಾ ಬಡವರು ಎರಡು ಊಟ ಮಾಡಬಾರದ ಈಗ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರಿಗೆ ದ್ರೋಹ ನಮ್ಮ ಕಾಲದಲ್ಲಿ 30 ಲಕ್ಷ 30 ಸಾವಿರದ 150 ಕೋಟಿ ಟಿಎಸ್ಸಿ ಪಿ ಟಿಎಸ್ಪಿ